ವೀಕ್ಷಕರಾಗಿ ಬಂದಿದ್ದೀವಿ. ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸ್ಬೇಕಾಗಿದೆ, ಈಗಾಗಲೇ ಮಾಡಬೇಕಾಗಿತ್ತು, ಡಿಲೇ ಆಗಿದೆ. ಸೊ 30 ತಾರೀಕೊಳಗೆ ಲಿಸ್ಟ್ ಕೊಡಬೇಕಾಗಿದೆ. ಸೊ ಯಾರು ಆಕಾಂಕ್ಷಿಗಳದಾರ ಲಿಸ್ಟ್ ತೊಗೋತೀವಿ, ಮತ್ತು ಅವರ ಅಭಿಪ್ರಾಯ ಕೂಡ ಪಡೀಲಿಕ್ಕೆ ಬಂದಿದ್ದೀವಿ. ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ, ಇನ್ನು ಹೋದ್ಮ್ಯಾಗೆ ನಮಗೆ ಗೊತ್ತು, ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತೈತೆ. ಸುಖ ಅದು ನೋಡೋಣ, ಸಾಯಂಕಾಲವರೆಗೆ ಗೊತ್ತಾಗುತ್ತೆ. ಸ್ಥಳೀಯ ಅಭ್ಯರ್ಥಿಗಳು ಹೊರಗಿನ ಅಭ್ಯರ್ಥಿ ಇಲ್ಲ, ಅದು ಹೆಂಗೆ ನಾವು ಹೇಳಿಕ್ಕಾಗಲ್ಲ. ಅರ್ಜಿ ಕೊಟ್ಟ ಮೇಲೆ ಮುಂದೆ ಸ್ಕ್ರೂಟ್ನಿ ಆಗೋದು, ಅವ್ರ ಬಗ್ಗೆ ಸರ್ವೆ ಆಗಬೇಕು. ಸೊ ಇನ್ನೂ ಭಾಳಷ್ಟು ಲೆಂದಿ ಪ್ರೊಸೀಜರ್ ಇದೆ, ಇದೆಲ್ಲ ಮಾಡ್ತೀವಿ, ಆದರೆ ಟೈಮ್ ಬೇಕಷ್ಟೇ. ಸರ್ ಡಿ ಸಿ ಎಮ್ ಇದಕ್ಕೆ ಹೇಳಿ ಏನಾದರೂ ಡಿ ಸಿ ಎಮ್ ಇಲ್ಲೇ ಇಲ್ಲ, ಅದು ಯಾವುದಂತ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಈ ಸದ್ಯಕ್ಕಂತ ಇಲ್ಲ. ಇಲ್ಲ ಹಿಂದೂ ರೆಬಲ್ ಇಲ್ಲ, ಈಗೂ ರೆಬಲ್ ಇಲ್ಲ, ಇಲ್ಲ ಪ್ರಶ್ನೆ ಇಲ್ಲ. ಸೊ ಈಗ ನಾವು ಮಂತ್ರಿ ಕೆಲಸ ಮಾಡ್ತಾ ಇದ್ದೀವಿ, ರೆಬಲ್ ಪ್ರಶ್ನೆ ಇಲ್ಲ. ಹೇಳಿ ಮತ್ತೇನು ಬೇರೆ, ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಡೋ ಅಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಫೀಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ. ಹಂಗೆ ಹಂಗೆ ಹೇಳೋದು, 5 ವರ್ಷವರೆಗೆ ಹಾಗೆ ಇರೋದಾರ, 5 ವರ್ಷವರೆಗೆ ಬೀಳತೈತೆ ಹೇಳತೈತೆ ಬೀಳತೈತೆ ಇದ್ದೇ ಇರೋದು, ಆದರೆ ಪ್ರಶ್ನೆ ಇಲ್ಲ. 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ. ಸರ್ ಎತ್ತವ್ರು ಹೇಳ್ತಾ ಇರೋದು ಕೋವಿಡ್ ಹಗರಣ ಆಗಿದೆ ಅಂತೇಳಿ, ಅವ್ರ ಹೌದಿಲ್ಲನೆ ಅಂತ, ಅವ್ರ ಸರ್ಕಾರ ಹೌದಿಲ್ಲನೆ ಅದೆಲ್ಲ ಗೊತ್ತಿದ್ದಂತೆ. ಈಗಾಗಲೇ ಮತ್ತು ಅದಕ್ಕೆ ತನಿಖಾ ಒಂದು ಟೀಮು ಕೂಡ ಮಾಡಿದ್ದಾರೆ, ಅವ್ರು ತನಿಖೆ ಮಾಡ್ತಾರೆ, ಬಂದಮೇಲೆ ನೋಡೋಣ ಅದು ಏನು ವರದಿ ಬಂದಮೇಲೆ ಅದ್ರ ಬಗ್ಗೆ ಹೇಳಲಿಕ್ಕಾಗ್ತದೆ. ಮಾಡಲೇಬೇಕು, ಯಾಕಂದ್ರೆ ಮಾಡಲೇಬೇಕು, ಯಾಕಂದ್ರೆ 2 ಶಕ್ತಿ ಒಂದಾದಾಗ ಅದ್ರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ, ಮಾಡೋದಂತ ಪ್ರಯತ್ನ ಮಾಡ್ತೀವಿ. ನೋಡಿ ಸರ್ಕಾರದಲ್ಲಿ ನೋಡೋಣ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ. ಸೊ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ನೋಡೋಣ ಒಳ್ಳೇದು ಮಾಡ್ತಾರೆ ಅಂತ ನಾವು ಭಾವಿಸ್ತೀವಿ. ಕಾದು ನೋಡೋಣ, ಈಗ ತಕ್ಷಣ ಹೇಳುವಂಥ ಅವಶ್ಯಕತೆ ಇಲ್ಲ, ಬರಲಿ ಅದು ವಿಚಾರ ಬಂದಾಗ ಹೇಳ್ತೀವಿ. ಹಾಂ ನೋಡಿ, ಹಿಂದೆ ಭಾಳಷ್ಟು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ದೀವಿ, ಹೊಸ ಶಿಕ್ಷಣ ನೀತಿ, ಬೇರೆ ಬೇರೆ ಗೋ ಹತ್ಯೆ ನಿಷೇಧ, ಬೇರೆ ಬೇರೆ ಭಾಳಷ್ಟು ವಿಷಯಗಳು ಅದರಲ್ಲಿ ಇತ್ತು. ಸೊ ನಾವು ಬಂದ ಮೇಲೆ ಮಾಡ್ತಂತ ಹೇಳಿದ್ದೀವಿ. ಸೊ ನೋಡೋಣ, ಕಾನೂನ ಅಭಿಪ್ರಾಯ ಪಡೆದು ಅದು ಮಾಡಬೇಕಾಗ್ತೈತೆ, ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಎಲ್ಲ ಭಾಳಷ್ಟು ಇದೆ, ಭಾಳಷ್ಟು ವಿಚಾರಗಳಿದೆ, ಭಾಳಷ್ಟು ವಿಚಾರಗಳಿದೆ. ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತೈತೆ, ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನು ಮಾಡಿದ್ದಾರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಏನು ಅವಕಾಶಗಳಿದೆ, ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.